ಪುನೀತ್ ರಾಜ್ಕುಮಾರ್ ತನ್ನ ಮುದ್ದಾದ ನಗುವಿನಿಂದಲೇ ಎಲ್ಲರ ಮನಸ್ಸನ್ನು ಗೆದ್ದಂತಹ ಯುವರತ್ನ. ಇದುವರೆಗೂ ನೀವು ಅಪ್ಪುವಿನ ಬಗ್ಗೆ ಸಾಕಷ್ಟು ವಿವರಗಳನ್ನು ತಿಳಿದುಕೊಂಡಿದ್ದೀರಿ. ಆದರೆ ಇಂದಿನ ಈ ಸಂಚಿಕೆಯಲ್ಲಿ ಅಪ್ಪು ಹಾಗೂ ತುಳು ಚಿತ್ರರಂಗಕ್ಕಿರುವಂತಹ ಸಂಬಂಧದ ಬಗ್ಗೆ ನಿಮಗೆ ತಿಳಿಸಲಿದ್ದೇವೆ. ಪುನೀತ್ ರಾಜ್ಕುಮಾರ್ ತನ್ನ ಮುದ್ದಾದ ನಗುವಿನಿಂದ ಜನರ ಮನಸ್ಸನ್ನು ಗೆಲ್ಲುವುದು ಅಲ್ಲದೆ ತನ್ನ ಸಿರಿಕಂಠದಿಂದ ಅದೆಷ್ಟೋ ಹೃದಯಗಳಿಗೆ ಮುದ ನೀಡುತ್ತಿದ್ದಾರೆ. ಅಪ್ಪು ಇದುವರೆಗೆ ಹಲವಾರು ಹಾಡುಗಳನ್ನು ಹಾಡಿದ್ದಾರೆ. ಅದೆಷ್ಟೋ ಹಾಡುಗಳು ಜನಪ್ರಿಯಗೊಂಡಿದೆ. ಅದೆಷ್ಟೋ ಮಂದಿ ಅಪ್ಪುವಿನ ಹಾಡನ್ನೇ ರಿಂಗ್ಟೋನ್ ಆಗಿ ಇರಿಸಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರು ಕನ್ನಡ ಮಾತ್ರವಲ್ಲದೆ ತುಳು ಭಾಷೆಯಲ್ಲೂ ಹಾಡುದನ್ನ ಹಾಡಿದ್ದರು. ರಂಜಿತ್ ಸುವರ್ಣ ಅವರ ನಿರ್ದೇಶನದ ಉಮಿಲ್ ಅನ್ನೋ ತುಳು ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಹಾಡೊಂದನ್ನು ಹಾಡಿದ್ದರು. ಉಮಿಲ್ ಸಿನಿಮಾದ ನಿರ್ದೇಶಕರಾದ ರಂಜಿತ್ ಸುವರ್ಣ ಅಪ್ಪುವಿನ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನ ಬನ್ನಿ ನೋಡಿಕೊಂಡು ಬರೋಣ. ರಂಜಿತ್ ಸರ್ ನಮಸ್ತೆ. ನಮಸ್ತೆ. ತುಳು ಚಿತ್ರರಂಗಕ್ಕೂ ಇರ್ನಾನೇ ಸುಮಾರು ಕೊಡುಗೆ ಉಂಟು. ಅಂಚನಿ ಕೋಡೆ ನಮ್ಮ ಮಾತಿನಲ್ಲ ಪ್ರೀತಿದ ಪುನೀತ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಮ್ಮನ್ನು ಬಿಡ್ದು ಹೋತೀರಿ. ಅರ್ನೊಟ್ಟಿಗೆ ಇರಿ ಬೇಲೆ ಮಾಡಿದ್ದಾರೆ ಒಂಚೂರು ಸಿನಿಮಾ ಬೇಲೆ ಮಾಡಿದ ಅನುಭವ ಇರೇ ಉಂಡು. ಸೊ ಆ ಅನುಭವ ಒಂಚೂರು ಜನಗಳೊಟ್ಟಿಗೆ ಶೇರ್ ಮಾಡ್ಬೋದು. ಸುರುಕಾದ ಅನ್ನ ಬಗ್ಗೆ ಪಾತೇರ್ನತ್ ಮಲ್ಲ ಜನ ಏನತ್ತು. ಬಟ್ ಆ ರಂಗಿನ ಬಂದು ಇಡೀ ಕರ್ನಾಟಕದ ಜನಕ್ಕೆ ಗೊತ್ತುಂಡು. ಅನ್ನ ಹೆಂಚಿನ ಕ್ಯಾರೆಕ್ಟರ್ ಬಂದು ಮಾತಾಡಲು ಗೊತ್ತುಂಡು. ಸೊ ಇನ್ನು ಎನ್ನ ಬಾಯಿಡೆ ಪನ್ನೊಂದು ಬಂದಲ್ಲ ಪಣ ಅಂಚಿನ ಯೋಗ್ಯ ತೆಂಕುಂಡೆ ಜ ಬಂದಲ್ಲ ಹಿಂಗೆ ಗೊತ್ತು. ಬಟ್ ಅರ್ನೊಟ್ಟಿಗೆ ಒಂಚಿ ಎನ್ನ ಪಿಕ್ಚರ್ಗೆ ಪತ್ತೆ ಬಂದ್ಕೊಂಡು ಅಂಚಿನ ಒಂದು ಅವಕಾಶ ಹಿಂಗೆ ಇತ್ತು. ಸೊ ಅಂಚಾದ ಏನು ಅರ್ನ ಬಗ್ಗೆ ಒಂದು ರಡ್ಡು ಪಾತ್ರ ಪನೋಡ ಹಾಕು. ಸೊ ಎನ್ನ ಅನುಭವ. ಸೊ ಪುನೀತ್ ರಾಜ್ಕುಮಾರ್ ಪನ್ಸದ್ದಿಗೆ ಫಸ್ಟ್ ಮಾತಾಡಲು ಗೊತ್ತುಂಡು. ಸ್ಮೈಲಿಂಗ್ ಫೇಸ್ ಯಾಪಲ್ಲ ಎನಿ ಟೈಮ್ ಅವ್ರು ತೆಲ್ತೊಂದೆ ಯಾಪಲ್ಲ ಕೋಪ ಬಂದಿನ ಅರತ್ತೆ. ಸೊ ತೆಲ್ತೊಂದು ಎತ್ತಾರೆ ಅವ್ರು. ಸೊ ಹೆಂಗಲ್ಲ ಉಮಿಲ್ಗೆ ಫಸ್ಟ್ ಪತ್ತೆ ಬಂದ್ರೆ ಬಂದಾಗ ಯಾನೊಂದು ಡೈರೆಕ್ಟರ್ ಆದಡೆ ಪೋತಿನ ಆಯ್ತು. ಯಾನೊಂದು ಜನ ಅಭಿಮಾನಿ ಆದ ಪೋತಿನ ಎಂತ ಮನೆ ಹಿಂಗೆ ಅದೇ ದೂನಾಗಡೆ ಒಂಥರ ಮಸ್ತ್ ಖುಷಿ ಆಗುತ್ತದೆ. ಅವನ್ನ ಇಲ್ಲೇ ರೀತಿಯಲ್ಲ ಆಗಲ್ಲ ಫಿಲ್ಮ್ ತೂ ಒಂದು ಬೈದಿನ ಹೆಂಕುಳು. ಸೊ ಒಂದು ಡೈರೆಕ್ಷನ್ ಅದು ಬಂದಾಗಲ್ಲ ಏನೊಂದು ಡೈರೆಕ್ಟ್ರ್ ಅಂಚೆಂಚ ಬಂದು ಅನ್ನೋದ್ರೆ ಏನೋ ಯಾರೊಂದು ಪಿಕ್ಚರ್ ಪದ್ಯ ಮಾಡೋದ್ರಲ್ಲಿ ಬಂದದ್ದು ಹೆಂಗಾರ ನಮಗಿಂತ ಮಸ್ತ್ ಅಭಿಮಾನ. ಸೊ ಅವನ ಅಭಿಮಾನ ಮಿತಿ ಎರಡ ಪದ್ಯ ಬಂದು ಪೋಡು ಬಂದು ಮಸ್ತ್ ಆಸೆ ಇತ್ತು. ಯಾಕಂದ್ರೆ ಅವರೊಂದು ಅಧ್ಯಕ್ಷ ಬಂದು ಒಂದು ಸಿನಿಮಾಗೆ ಟೈಟಲ್ ಸಾಂಗ್ ಬಂದಿತ್ತು ಅಧ್ಯಕ್ಷ ಅಧ್ಯಕ್ಷ ಬಂದು. ಸೊ ಅಪ್ಪಗೆ ಹೆಂಕ ಅಂದ್ರೆ ಎರಡು ಒಂದು ತುಳುಟ್ಲ ಒಂದು ಅಂಚನ ಸಾಂಗ್ ಪನ್ಪಾಗ ಪನ್ಪಂಡ ಒಂಜಿ ಒಂದು ಜನಕ್ಕೆ ಒಂದು ಖುಷಿ ಆಗು. ಸೊ ಅರ್ನ ಒಂಜ ತಿವು ಕಪ ತಪಂಗುಚಿ ಸಾಂಗ್ ಅರ್ನ ಬರ್ಪಿನ ರೀತಿ ಆ ಪನ್ಪಿನ ರೀತಿ ಬರ ಮಸ್ತ್ ಖುಷಿ ಆಗಿತ್ತು ಅಧ್ಯಕ್ಷ ಸಿನಿಮಾಗೆ. ಸೊ ಅಂಚ ಉಮ್ಮಿಂದ ಟೈಟ್ಲ್ ಸಾಂಗ್ ಮಾಡ್ಕೊಂಡಾಗ ಸೊ ಒಂದು ನೆಕ್ಕ ಆಸೆ ಹುಟ್ಟಾಪೇದು ಏನೊಂದು ಪುನೀತ್ ರಾಜ್ಕುಮಾರ್ ಸರ್ ಪನ್ಪಾಗ ಬಂದ ಹಿಂಗೆ ಮಸ್ತ್ ಆಸೆ ಇರ್ತದೆ. ಸೊ ಅಂಚಾದ್ರು ಬಂದಾಗ ಏನಾಯ್ತು ಐಕ್ ಟ್ರೈ ಮಂತೆ. ಸೊ ರವಿ ಬಸುರ್ ಸರ್ ಪಂಡೆ ಇಂಚೆಂಚ ಈ ಸಾಂಗ್ ಆರ್ಡರೇ ಬಂದು ಕೊಡ್ ಬಂದು. ಸೊ ಐಕಾರ ಒಂತೆ ಜಾಸ್ತಿ ಇಂಟ್ರೆಸ್ಟ್ ಇತ್ತು ಒಂದು ಎಡ್ಡೆ ಟ್ಯೂನ್ ಮಂತ್ ಕೊರಿಯರ್ ಅವರು ಪಂಡ ಮಸ್ತ್ ಟೈಮ್ ಇತ್ತು ಅಂತೆ ರಿಚ್ ಆದ ಆ ಸಾಂಗ್ ಟ್ಯೂನ್ ಮಂತಿ ಪಕ್ಕ ಇಂಚೆಂಚ ಪುನೀತ್ ಸರ್ ಅಪ್ರೋಚ್ ಮಂತೇರ್ ಇಂಚೆಂಚ ಒಂದು ತುಳು ಸಾಂಗ್ ಬೈದಿನ ಸರ್ ಪನ್ನೊಲಿ ಅಂತ. ಹಾಂ ಸೊ ದಾನೆ ಪನ್ಕ ಟ್ರೈ ಮಂತ್ ಗೌಳಂಜಿ ಎಡ್ಡೆ ವಿಷಯ ಬಂದು ಆರು ನಮ್ಮ ಉಮಿಲ್ ಪಿಕ್ಚರ್ ಸಾಂಗ್ ಅಂದ್ರೆ ಒತ್ತೊಂಡೆ. ಆ ರೆಕಾರ್ಡಿಂಗ್ ಅನುಭವ ಎಂಚಿತ್ತು. ಸೊ ಆ ರೆಕಾರ್ಡಿಂಗ್ ಅನುಭವ ಇರ್ದಿಲ್ಲ ಹೆಂಗುಲಿತ್ತೆ ಇಂಚೆಂಚ ಒಂದು ಸಾಂಗ್ ಪನ್ಪ ಬಂದ ಪನಿ ಬುಕ್ ಆರು ಐಕಿರತ್ತೊಂದಿನ ಪ್ರಿಪರೇಷನ್ಸ್ ನಿಜವಾದ್ರೆ ಹೆಂಕ್ಲೆಗೆ ಶಾಕ್ ಆಗಿತ್ತು. ದಯಪನ್ ಆರೊಂದು ಸ್ಟಾರ್ ನಟೆ ಅದಕ್ಕೂ ಸ್ಟಾರ್ ಸಿಂಗರ್ ಅವತ್ತಂದ ಒಂದು ಪ್ರೊಡ್ಯೂಸರ್ ಆರು. ಸೊ ಆರು ಅನ್ನ ಐದುಂಬು ನಟ ಸೌರಭಮ್ಮ ಶೂಟಿಂಗ್ ದಪ್ಪಗ ಪೂರ ನಮ್ಮ ಸಾಂಗ್ ಬಂದು ಪ್ರಾಕ್ಟೀಸ್ ಮಂತೊಂದಿತ್ತು. ಸೊ ಆರಾಗ ಲಿರಿಕ್ಸ್ ಇತ್ತು ಒಂದು ಆರ ಆಯ್ತು ಪ್ರಾಕ್ಟೀಸ್ ಮಂತೊಂದು ಶೂಟಿಂಗ್ ದಪ್ಪಗ ಓಡಾಡು ಪೋಣಗ ಅವಳು ಫ್ರೀ ಟೈಮ್ ಪೂರ ಐನಾರು ಕಲ್ತೊಂದಿತ್ತು ತುಳು ಭಾಷೆನ ತುಳು ಎಂಚ ನಮ್ಮ ಪನ್ಪಿನಿ ಬಂದ ಐನ ತುಳು ತಕಲಕ್ಕೆ ಏನೊಂದು ಮಸ್ತ್ ರೆಡಿ ಆದ ಬರ್ತಿತ್ತು. ಸೊ ಅಂಚ ತುಂಬ ರೆಕಾರ್ಡಿಂಗ್ ಟೈಮ್ ಆರು ಬಂದಾಗ ಅದು ಈಸಿ ಆದ ಬಂದು ಬಿಡಿಯರ ಐನ್ ಅರೆಗಾಲ ಜಾಸ್ತಿ ಟೇಕ್ ಆತಜಿ ಅಂತ ನಾನು ದಾಳ ಬಾಯಿ ಕಾಟೋಣ ಅವಳು ಒಂದು ಅವಳು ದಾಳ ಆತಜಿ. ಬಟ್ ರೆಕಾರ್ಡಿಂಗ್ ಮಲ್ಕೊಂಡಾಗನೆ ಹೆಂಗು ಅದನ್ನು ಫಸ್ಟ್ ಟೈಮ್ ತೂನಾಗನೆ ಯಾನೊಂದು ಸ್ಟಾರ್ ನಟನೊಟ್ಟಿಗೆ ಉಳ್ಳೆ ಒಂದು ಹಿಂಗೆ ಇನ್ನೇ ಉಂಟದ ಫೀಲ್ ಆಗ್ತಿ. ಸೊ ಯಾನೊಂದು ಕಾಮನ್ ನಾನೊಟ್ಟಿಗೆ ಉಳ್ಳೆ ಒಂದು ಆ ಈಗೋ ಅದಕ್ಕೂ ಆತನ ಆ ಒಂದು ಏತು ಮಾಡಲ ದೊಡ್ಡ ಮನೆ ಆರು ದೊಡ್ಡ ಮನೆ ಅಂತಾರೆ. ಸೊ ಅಕ್ಕ ಆಟಿಟ್ಯೂಡ್ ಉಪ್ಪು ಬಂದು ಇಜ್ಜಿ ಆಕ್ಚುಲಿ ಅವು ಇತ್ತಿನ ಹೆಚ್ಚಾರಲ್ಲ. ಸೊ ಅವ್ರ ನಮ್ಮಂಡೆ ಕಾಮನ್ ಮ್ಯಾನ್ ಇತ್ತಿನದ ಅವ್ರ ಎಂಕ್ಲೇಗ್ ಒಂದು ಪೋಡಿಗೆ ಎತ್ತಿನ ಪೂಂಡು ಆ ಟೈಮ್. ಸೊ ಅವ್ರು ಮಸ್ತ್ ಈಸಿ ಆದ ಸಾಂಗ್ ಅನ್ಕೊಂಡಿರು ರಪ್ಪ ರಪ್ಪ ಒಂಜಿ ಟೇಗಿಡ್ ಮುಗಿಬಿಟ್ಟೇರು ಎಡ್ಡಾಜಿ ನನ್ನ ಬಂದೆ ಯಾರು ಕೂಡ ಪಂಪೆ ಸರಿ ಬಂತು ಪಂಪುಗ ಫಸ್ಟ್ ಟೈಮ್ ಪನ್ಪಿನಿ. ಸೊ ಅಂಚಾದ್ರೆ ಮಸ್ತ್ ಈಸಿ ಆದ ಒಂದು ಯಾಕಂದ್ರೆ ಆರು ಐಕ್ ಪ್ರಿಪರೇಷನ್ ಆದಿತ್ತು
ನಮ್ಮ ತುಳು ಲ್ಯಾಂಗ್ವೇಜ್ ಮನಸ್ಸಿಗೆ ನಮ್ಮ ಸೀಮಿತ ಬಜೆಟ್ ಸೀಮಿತ ಒಂದು ಅಂಚಬರು ಹೋಗಲಾರ ಮೈಂಡ್ ಹಿಡಿದಿತ್ತು ನನ್ನ ಯಾವ ನಿ ತುಳುಗೋಸ್ಕರ ಪದ್ಯ ಬಣ್ಣದಲ್ಲ ಬಂದ ಮಸ್ತ್ ಇಂಟ್ರೆಸ್ಟೆಡ್ ಆ ಪದ್ಯನ ಬಂದೆ ಪದ್ಯ ಪಣಿ ಬೋಕಲಾರ ವಿಡಿಯೋ ಬಂದಿದ್ದೆ ನಾನು ಫಸ್ಟ್ ಟೈಮ್ ಬಣ್ಣದಲ್ಲ ತಪ್ಪಾದಿತ್ತು ದಯಮಂತ ಮಾಪ್ ಮಾರ್ಪಲೇ ಬಂದಲಾರ ಬಂದೆ ಸೊ ಅವರ್ನ ಮಲ್ಲ ಗುಣ ತಪ್ಪಣ್ಣ ಆ ಪಂಪಿನೇ ಮಲ್ಲ ಎಂಚಿನ ಎನಕ್ಕೆ ಕುಡೊಂಜಿ ಮೈನ್ ಏನು ಪಣೋಡೆ ಬಂದ ಆರು ತುಳುಕು ಫ್ರೀ ಆದ ಪದ್ಯ ಬಂತೀನಿ ಹಿಂಗಲ್ಲ ಒಂಜಿ ರೂಪಾಯಿ ಕಾಸ್ತೆ ತೊಂದು ಜೇರಾರ ಸೊ ಫ್ರೀ ಆದ ನಮ್ಮ ಇಂಡಸ್ಟ್ರಿಗೋಸ್ಕರ ತುಳು ಪದ್ಯವನ್ನು ಫ್ರೀ ಆಗಿ ಬಂದಿತ್ತೇರು ಒಂದು ರೂಪಾಯಿ ಜೊತೆ ಜೇರು ಅವು ಅತ್ತಂದ ಆ ನನ್ನ ಪಿ ಆರ್ ಕು ಪಿ ಆರ್ ಕೆ ಆಡಿಯೋಡೆ ನಮ್ಮ ಆಡಿಯೋ ರಿಲೀಸ್ ಆವಡು ಅಥವಾ ಟ್ರೈಲರ್ ರಿಲೀಸ್ ಆವಡು ಮಾತಲ್ಲ ಆರೇ ಮಂತ್ ಕೊಡ್ತೇರು ಅನ್ನ ಇಲ್ಲಡಲ್ಲೆತ್ತದು ಆರೇ ಆಡಿಯೋ ರಿಲೀಸ್ ಮಂತ್ ಕೊಡ್ತಿರ್ತಾರೆ ಇಲ್ಲಡೆ ಫೋನಾಗಲ್ಲ ಸರ್ ನಾವು ಉಮಿಲ್ ಮಾಡ್ಬೋಣ ಉದಾ ಬನ್ನಿ ಬನ್ನಿ ಕುತ್ಕೊಳ್ಳಿ ಸೊ ಅಕಲೊಂಜಿ ಆ ಪಾದ್ಯನ ರೀತಿ ಅದುಪ್ಪು ಅದನ್ನ ಹೆಂಗ್ಲೇ ಟ್ರೀಟ್ಮೆಂಟ್ ರೀತಿ ಅದುಪ್ಪು ಸೊ ಹೆಂಗ್ಲಿ ಹೊಸ ಬೇರೆ ನಿಜವಾಗ ಹೆಂಗ್ ದಾಲ್ ಆಗ್ತದೆ ಅದನ್ನ ಎದುರು ಸೊ ಅನ್ನ ಇಲ್ಲಡಲ್ಲೆತ್ತದು ಹೆಂಗ್ಲೇ ಕಾಫಿ ಕುಡಿದು ಅಕ್ಕ ಸೋಫಾ ಕುಲ್ಲಾದು ಇನ್ನಿಲ್ಲಿ ಬರ್ತೇನೆ ಬಂದು ರೆಡಿಯಾದ ಬರ್ತದೆ ಏತು ಶೋ ಕೊಡಿ ಆಡಿಯೋ ರಿಲೀಸ್ ಮಂತ್ ಕೊಡ್ತಿರ್ತೇವೆ ಅದು ಬೇಕಾ ಅಣ್ಣನೇ ಬಿ ಆರ್ ಕ್ಯಾಂಡಿಯೋಡ್ ಮಾತ್ರ ರಿಲೀಸ್ ಮಂತ್ ಕೊಡ್ತಿರ್ತೇವೆ ಸೊ ಅರೆ ಗೌಪುರ ಬೋರ್ಡ್ ಇತ್ತೀಜಿ ಬಟ್ ಇತ್ತದ ಯೂತ್ಗೂ ಎನ್ನ ಪ್ರಕಾರವಾದ ಆರ್ ಸಪೋರ್ಟ್ ಮಂತಿನ ಆತ ಬೇತಕಲ್ಲ ಮಂತ್ ಒಂದಿಲ್ಲ ಬಟ್ ಮಸ್ತ್ ಸಪೋರ್ಟ್ ಮಾತಿರ್ತೇರ ಮಸ್ತ್ ಯೂತ್ಗೆ ಸಪೋರ್ಟ್ ಆದಿರ್ತೇವೆ ಸೊ ಇತ್ತೆ ಎಂಕ್ಲೆಗೆ ಮಸ್ತ್ ಬೇಜಾರು ಅನ್ಬೋಣ ಕೊಡ ನ್ಯೂಸ್ಗೆ ಅನ್ನ ಮಸ್ತ್ ಬೇಜಾರು ಯಾಕಂದ್ರೆ ಎಣ್ಣೊಂದು ಇಲ್ಲೇ ಹೋಪ್ಸ್ ಇತ್ತು ಎಂಕ್ ಅರ್ನೊಂದು ಅರ್ನ ಕುಡಿದು ಬೇತೇನೆ ಅದು ಪರಿಚಯ ಇಜ್ಜಿ ಉಮಿಲಿಡ್ದ ಅವ್ರ ಒಂಚೂರ ನನ್ನ ಪ್ರೊಡ್ಯೂಸರ್ ಕರ್ನಾಕರ್ ಶೆಟ್ಟಿ ಮತ್ತೆ ಸಪೋರ್ಟ್ ಮಾಡಿರ್ತಾರೆ ಮಲ್ಪೇರೆ ಸೊ ಅರೇಡ್ದ ಅವ್ರ ಈ ಯಾರನ್ನ ಪರಿಚಯ ಆಗಿತ್ತು ಎಲ್ಲ ಹೆಂಗ್ ಲೋ ಒಂದು ಸ್ಕ್ರಿಪ್ಟ್ ಅಂತ ದಾದ್ರೊಂದು ಕನ್ನಡ ಇಲ್ಲೇ ಪಿಕ್ಚರ್ ಅಂತ ಒಂದು ಸ್ಕ್ರಿಪ್ಟ್ ಬರ್ತದೆ ಅರ್ನಾಡೆ ಪೋಪಿ ನಡೆ ಮುಂದೆ ಹೆಂಗ್ಲಿ ಒಂದು ಹೋಪ್ಸ್ ಇತ್ತು ಪುನೀತ್ ಸಾರ್ ಸಾರ್ ನ ಕತೆ ಎಡ್ಡಿತ್ತಲ್ಲ ಓಕೆ ಬಂದ ಮಲ್ಪೇರೆ ಬಂದು ಬಟ್ ಇದು ಹೆಂಗ್ ಯಾರನ್ನ ಕತೆಲ್ಲಿ ಪೋಪಿನ ಬಂದೆ ಗೊತ್ತಾಗುಜಿ ಸೊ ಅಂತ ಅರ್ನಾಥ್ ಒಂದು ಸಪೋರ್ಟ್ ಬಂದ್ ಬಂದು ಆಲ್ಮೋಸ್ಟ್ ಇಯರ್ಲಿ ಇಜ್ಜೇ ಯೂತ್ಗು ಇಲ್ಲೇ ಗೊತ್ತಪ್ಪು ಬಿ ಆರ್ ಕೆ ಪ್ರೊಡಕ್ಷನ್ ಬಂದು ಮಂತದ್ದು ಸುಮಾರು ಜನ ಹೊಸ ಬೇರೆಗೆ ಅವಕಾಶ ಕೊಡ್ತಿರ್ತೇರೆ ಹೊಸ ಬೇರೆಗೆ ಸಿನಿಮಾ ಮಂತ್ ಹೊಂದಿತ್ತೇರೆ ಸೊ ಇಂಚಪ್ಪನಾಗ ಆರೇನಂತೆ ಕಲೆ ಒಂದು ಹೊಸ ಬೇರೆಗೆ ಸಾಧಿ ಜನಕ್ಕೆ ಆಗ್ತದೆ ಅಂತಾನೆ ಕನ್ನಡ ಇಂಡಸ್ಟ್ರಿ ಮಸ್ತ್ ಮಲ್ಲ ಬೆಟ್ಟು ಕೊಡ್ದು ನನ್ನ ಬಂದು ಅರ್ನೊಟ್ಟಿಗೆ ಸಿನಿಮಾ ಮಲ್ಪಡ್ ಬಂದ ಆಸೆದಾರಾಯ್ತಾನೆ ರೀ ಸೊ ಎಕ್ಸಾಕ್ಟ್ಲಿ ಹೆಂಗಿಂದತ್ತು ಅವನ ಆಸೆ ಸುಮಾರು ಜನಕ್ಕೆ ಲುಪ್ಪುಡು ಪುನೀತ್ ರಾಜ್ಕುಮಾರ್ ಒಂದು ಪಿಕ್ಚರ್ ಬಂದ್ಕೊಡು ಶಿವಣ್ಣ ಪಿಕ್ಚರ್ ಬಂದ್ಕೊಡು ಮಲ ಮಲ್ಲ ಸ್ಟಾರಿಗೆ ಮಲ್ಪಡು ಬಂದು ಸೊ ಇಂಜಿನ ಆಸೆ ಹೆಂಕ್ಲೆತ್ತೇನೆ ಬಟ್ ಐದು ತುಂಬ ಬಿ ಆರ್ ಕೆ ಪ್ರೊಡಕ್ಷನ್ ಒಂದು ಪಿಕ್ಚರ್ ಮಾಡ್ಬೋದು ಅಂತ ಭಯಂಕರ ಆಸೆ ಇತ್ತ ಸೊ ಅರ್ನಾಡೆ ಎತ್ತರೆ ಪಣ್ಣ ಹಿಂಗ್ಲಿ ಒಂಚೂರು ಪರಿಚಯ ತಿನ್ನಿರ್ದವ್ರ ಆತ್ಮಲ್ಲ ವಿಷಯ ಆದಿತ್ತು ಜನ ಐಗೋಸ್ಕರ ಸ್ಕ್ರಿಪ್ಟ್ ಮಲ್ತೊಂದಿತ್ತ ಸೊ ಅದು ಪುನಃ ಹೆಂಚಿನ ಒಂದು ಸಂಗತಿ ನಡತ್ತದ ಮಸ್ತ್ ಆಘಾತ ಅದು ಸೊ ನಾನು ಹೆಂಗ್ಲಿ ಏನಾಯ್ತಲ್ಲಿ ಗೋಪಿನ ಬಂದು ಹೆಂಗ್ಲಿ ಗುರ್ತಿಜ್ಜಿ ಹೆಂಗ್ಲಿಗೆ ಏನಾದ್ರು ಗುರ್ತಜ್ಜಿ ಸೊ ಅಡಮಿಟ್ಟು ಹೆಂಚ ರೀಚ್ ಆಪಿನ ಬಂದಲ್ಲಿ ಗುರ್ತಜ್ಜಿ ಸೊ ಅವತ್ತಂದೆ ಸುಮಾರು ಸಪೋರ್ಟಿವ್ ಆಗಿತ್ತು ನಾನು ಅದು ಸೊ ಆದ್ರೆ ಬೊಕ್ಕ ಹೆಂಗಿಲ್ಲ ಪಣ ಇತ್ತೇ ರುಮಿಲ್ದ ಬಗ್ಗ ಗುಡಲ್ಲಿ ಹಿಂಗೆ ತುಳುಸಂಗಿತ್ತನೆ ಪಣೋಡು ತುಳುದಂಗಿತ್ತನೆ ಬಲ್ಲೆ ನಾನು ಬಂದೆ ಬಂದು ಆರು ಇಂಟ್ರೆಸ್ಟ್ ತೋಜಿ ಪೋನಿತ್ತೆ ಸೊ ಅಂಚಿದ್ದಿನ ಒಂದು ಕಲಾವಿದೆ ಅಂಚಿದ್ದಿನ ಒಂದು ಸ್ಟಾರ್ ಇನ್ನು ನಮ್ಮ ಗುರ್ತು ಹೋತೇರು ಬಂದಾಗ ನಿಜವಾದಲ್ಲ ಒಂಜಿ ನಮ್ಮ ಇಂಡಸ್ಟ್ರಿ ಭಾರಿ ಮಲ್ಲ ಪೆಟ್ಟ ಆತ ಮಲ್ಲ ಅವಳೆ ಆತ ಎಡ್ಡೆ ವ್ಯಕ್ತಿತ್ವ ಇತ್ತಿನ ಜನ ನಮ್ಮ ಕಲೆ ಒಂದ ಇನ್ನಿಕ್ಕೆ ಸೊ ಎಂಕ್ಲೆಗೆ ಅರ್ನೋಟಿಗೆ ಇತ್ತಿನ ಸಮಯ ಇತ್ತೆಗ್ಲೆ ಎಂಕ್ಲೆ ಮರಪೇರ ಒಂದಿಜ್ಜಿ ಸೊ ಆಸ್ ಒಂದು ಕಾಮನ್ ಮ್ಯಾನ್ ನೋಟಿಗೆ ಇತ್ತಿಲೇಕ ಅವನಿತ್ತು ನಿಜವಾದಲ್ಲ ಮಸ್ತ್ ಬೇಜಾರ ಅವನಿಂದ ಇಂದು ಅಪ್ಪು ನಮ್ಮೊಂದಿಗಿಲ್ಲ ಆದರೆ ಅವರ ನೆನಪು ಸದಾ ನಮ್ಮ ಮನಸ್ಸಲ್ಲಿರುತ್ತದೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪುನೀತ್ ರಾಜ್ಕುಮಾರ್ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಆ ಭಗವಂತನಲ್ಲಿ ಬೇಡಿಕೊಳ್ಳೋಣ ಚಿತ್ರರಂಗದ ಇನ್ನಷ್ಟು ಮಾಹಿತಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೇನೆ ಅಲ್ಲಿವರೆಗೆ ಟೇಕ್ ಕೇರ್